ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಕಂಕಮಾಂಬ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ 62ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರ್ಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ನಗರದ ಪ್ರಮುಖ ಬೀದಿಗಳು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು. ಶ್ರೀ ಜಾಲಾರಿ ಕಂಕಮಾಂಬ ದೇವಾಲಯವನ್ನು ವಿಶೇಷವಾಗಿ ಹೂವು ಹಾಗೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಕರ್ಗ ಹೊತ್ತ ಮೇಲೂರು ಧರ್ಮೇಂದ್ರ ದೇಗುಲದಿಂದ ಹೊರಬರುತ್ತಿದ್ದಂತೆ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ಮೊಳಗಿತು. ತಮಟೆ ಸದ್ದಿಗೆ ವಿವಿಧ ಭಂಗಿಗಳಲ್ಲಿ ನೃತ್ಯ ಮಾಡಿ ರಂಜಿಸಿದ್ರು. ಶಿಲ್ಲೆ ಚಪ್ಪಾಳಿಯೊಂದಿಗೆ ನರೆದಿದ್ದ ಪ್ರೇಕ್ಷಕರು ಸಂಭ್ರಮಿಸಿದ್ರು. ಇನ್ನು ನಗರದ ಟೌನ್ ಹಾಲ್, ಎಂಜಿ ರಸ್ತೆ ಹಾಗೂ ಎಚ್ಎಸ್ ಗಾರ್ಡನ್ನಲ್ಲಿ ಕರಗದ ನೃತ್ಯಕ್ಕೆ ವಿಶೇಷ ವೇದಿಕೆಯನ್ನ ನಿರ್ಮಿಸಲಾಗಿತ್ತು. ಭಕ್ತಿ ಗೀತೆಗಳು, ಸಿನಿಮಾ ಗೀತೆಗಳು, ತಮಟೆ ವಾದ್ಯ, ಹೀಗೆ ನಾನಾ ರೀತಿಯ ನೃತ್ಯಗಳನ್ನ ಮಾಡಿ ರಂಜಿಸಿದ್ರು. ಇನ್ನು ಕಾಂತಾರ ಹಾಡಿಗೆ ಕರಗ ಹೊತ್ತು ಮಾಡಿದ ನೃತ್ಯ ಅಮೋಘವಾಗಿ ಮೂಡಿಬಂದಿತು. ತಡರಾತ್ರಿಯಾದರೂ ಸಹ ಕರಗದ ನೃತ್ಯವನ್ನ ಸಾವಿರಾರು ಮಂದಿ ಕಣ್ತುಂಬಿಕೊಂಡಿದ್ದಾರೆ. ಈ ನೀರನ್ನು ಕಂಬ 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 ಕ
ಹಲೋ ಹಲೋ ಮುಂದಿನ ಬಾರಿ ನಮ್ಮ ಚಿತ್ರದುರ್ಗದ ಐತಿಹಾಸಿಕ ಒಟ್ಟಿನಲ್ಲಿ ಈ ಬಾರಿಯ ಶ್ರೀ ಜಾಲಾರಿ ಗಂಗಮಾಂಬಾ ದೇವಾಲಯದಲ್ಲಿ ನಡೆದ ಶ್ರೀ ಧರ್ಮರಾಯರ ಕರ್ಗ ಮಹೋತ್ಸವ ನಗರದ ನಾಡ ಹಬ್ಬವಾಗಿ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಯಿತು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.